ಡಿಜಿಟಲ್ ಮೀಡಿಯಾದಲ್ಲಿ ಸಿನಿಮಾ ಸಂಗೀತಕ್ಕೆ ಅಷ್ಟೇನೂ ಆದಾಯ ಇಲ್ಲ. ಹಾಡುಗಳಿಗೆ ಹಾಕಿದ ಬಂಡವಾಳ ವಾಪಸ್ ಬರ್ತಿಲ್ಲ. ಹಾಗಾಗಿ ಸಂಗೀತ ನಿರ್ದೇಶಕರು ಸಾಮಾನ್ಯವಾಗಿ ಇವೆಂಟ್ಗಳನ್ನು ಅರಸಿ ಹೋಗುವುದು ಸಾಮಾನ್ಯ. ಈ ವೇದಿಕೆಯಲ್ಲಿ ಹೆಚ್ಚಿನ ಸಂಭಾವನೆ ಕೂಡ ಸಿಗುತ್ತೆ. ಅದರ ಜೊತೆಗೆ ಸಿನಿಮಾ ಪ್ರಚಾರಕ್ಕೂ ಇವೆಂಟ್ ವೇದಿಕೆಯಾಗಿದೆ. ಡಿಜಿಟಲ್ ಮಾರುಕಟ್ಟೆ ಸಂಗೀತ ಕ್ಷೇತ್ರಕ್ಕೆ ವರವಾಗಿ ನಿಂತಿದೆ. ಈ ಹಿಂದೆ ಹಾಡುಗಳು ಸಿಡಿ ಕ್ಯಾಸೆಟ್ ರೂಪದಲ್ಲಿ ಜನರನ್ನ ತಲುಪುತ್ತಿದ್ವು, ಮಾರುಕಟ್ಟೆಯಲ್ಲೂ ಸದ್ದು ಮಾಡ್ತಿದ್ವು. ಸೋಷಿಯಲ್ ಮೀಡಿಯಾದಿಂದ ಜನರಿಗೆ ಹಾಡುಗಳು ತಲುಪುತ್ತಿವೆ ನಿಜ, ಆದರೆ ಆರ್ಥಿಕವಾಗಿ ಹಿನ್ನಡೆ ಉಂಟಾಗಿದೆ. ಅದಕ್ಕಾಗಿ ಗಾಯಕರು ಇವೆಂಟ್ಗಳನ್ನ ಆರಿಸಿಕೊಂಡಿದ್ದಾರೆ. ಹರಿಕೃಷ್ಣ, ಅರ್ಜುನ್ ಜುನ್ಯ, ರಾಜೇಶ್ ಕೃಷ್ಣ, ಅನುರಾಧ ಭಟ್, ಗುರುಕಿರಣ್, ನವೀನ್ ಸಜ್ಜು, ಹೀಗೆ ಹಲವು ಗಾಯಕರು ವಿದೇಶಗಳಲ್ಲಿ ಸಂಗೀತ ಕಾರ್ಯಕ್ರಮ ನೀಡುತ್ತಿದ್ದಾರೆ. ಬಾಲಿವುಡ್ ನಟ ಸಲ್ಮಾನ್ ಹಾಗೂ ಸ್ಯಾಂಡಲ್ವುಡ್ಗೆ ಚಾಬಿ ನೀಗಿದ ದಬಾಂಗ್ 3 ಸಿನಿಮಾವನ್ನ ಸಿನಿ ಪ್ರಿಯರು ಹಾಗೂ ಅಭಿಮಾನಿಗಳು ಕಾತರದಿಂದ ಕಾಯುವಂತಾಗಿದೆ. ಟೀಸರ್ನಿಂದಲೇ ಧೂಳೆಬ್ಬಿಸಿದ ಈ ಸಿನಿಮಾಗಾಗಿ ಎಲ್ಲರೂ ಎದುರು ನೋಡುತ್ತಿದ್ದಾರೆ. ಈ ಚಿತ್ರದಿಂದ ಸಲ್ಮಾನ್ ಸುದೀಪ್ ಆತ್ಮೀಯರಾದವರು. ಇದೇ ತಿಂಗಳು 17ರಂದು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಸಲ್ಲು ಬಾಯ್ ಬರಲಿದ್ದಾರೆ. ಕನ್ನಡಿಗರೊಂದಿಗೆ ಮುಕ್ತ ಮಾತನಾಡಲು ಸಿನಿಮಾ ಪ್ರಚಾರದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ವಿಶೇಷವಾಗಿ ಸುದೀಪ್ ಅವರೊಂದಿಗೆ ಕೆಲ ಸಮಯ ಕಳೆಯಲಿದ್ದಾರಂತೆ. ಫಿಟ್ನೆಸ್ಗೆ ಹೆಸರಾದ ನಟ ಕಬೀರ್ ದುಹಾನ್ ಸಿಂಗ್ ವರ್ಕೌಟ್ ಮಾಡುತ್ತಿರುವ ಫೋಟೋವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಫಿಟ್ನೆಸ್ ಫೋಟೋ ಈಗ ಎಲ್ಲರನ್ನೂ ದಂಗುಪಡಿಸಿದೆ. ಆ ಫೋಟೋಗಳಿಗೆ ಅಭಿಮಾನಿಗಳು ಫುಲ್ ಫಿದಾ ಹಾಕಿದ್ದಾರೆ. ಯುವಕರಿಗೆ ನೀವು ಸ್ಫೂರ್ತಿ ಎಂದು ಕಮೆಂಟ್ ಮಾಡ್ತಿದ್ದಾರೆ. ಯೋಗರಾಜ್ ಭಟ್ ನಿರ್ದೇಶನದ ಗಾಳಿಪಟ 2 ಚಿತ್ರದ ಶೂಟಿಂಗ್ ಈಗ ಕುದುರೆಮುಖದಲ್ಲಿ ಶುರುವಾಗಿದೆ. ಭಟ್ಟರ ಜೊತೆಗೆ ಗಣೇಶ್, ಪವನ್ ಕುಮಾರ್, ದಿಗಂತ್ ಎಲ್ಲರೂ ಈಗ ಕುದುರೆಮುಖದಲ್ಲಿ ಗಾಳಿಪಟ ಹಾರಿಸುತ್ತಿದ್ದಾರೆ. ಒಂದು ವಾರದಿಂದ ಈ ಪ್ರದೇಶದಲ್ಲಿ ಶೂಟಿಂಗ್ ನಡೆಯುತ್ತಿದೆ. ಹಿಂದಿನ ಗಾಳಿಪಟಕ್ಕೂ ಈಗಿನ ಗಾಳಿಪಟಕ್ಕೂ ಸಂಬಂಧ ಇಲ್ಲದಿದ್ರೂ ಕಾಮನ್ ಆಗಿರುವ ಅಂಶಗಳು ಸರ್ವೇ ಸಾಮಾನ್ಯ. ಅದೇ ಹೆಸರು ಇಡಲು ಕೂಡ ಇದಕ್ಕೆ ಕಾರಣ ಇದೆಯಂತೆ. ಅದನ್ನ ಸಿನಿಮಾದಲ್ಲೇ ನೋಡಿ ಎಂದಿದ್ದಾರೆ ನಿರ್ದೇಶಕರು ಯೋಗರಾಜ್ ಭಟ್. ಪುನೀತ್ ರಾಜ್ಕುಮಾರ್ ಅಭಿನಯದ ಚೇತನ್ ಕುಮಾರ್ ನಿರ್ದೇಶನದ ಜೇಮ್ಸ್ ಸಿನಿಮಾ ಶೂಟಿಂಗ್ ಶುರುವಾಗುವ ಮುನ್ನವೇ ಪೋಸ್ಟರ್ಗಳು ಎಲ್ಲ ಕಡೆ ಝಗಮಗಿಸುತ್ತಿವೆ. ಇವೆಲ್ಲವನ್ನ ಪುನೀತ್ ಅಭಿಮಾನಿಗಳು ತಾವೇ ಸ್ವತಃ ತಮ್ಮ ನೆಚ್ಚಿನ ನಟನ ಪೋಸ್ಟರ್ ಸಿದ್ಧಪಡಿಸಿದ್ದಾರಂತೆ. ಇದು ಅಭಿಮಾನಿಗಳಲ್ಲಿ ಹುಟ್ಟುಹಾಕಿದ ಕ್ರೇಜ್ ಅನ್ನ ತೋರಿಸುತ್ತಿದೆ. ಇಲ್ಲಿಯವರೆಗೆ 120 ಪೋಸ್ಟರ್ಗಳನ್ನ ತಮಗೆ ಕಳುಹಿಸಿರುವುದಾಗಿ ನಿರ್ದೇಶಕ ಚೇತನ್ ಕುಮಾರ್ ತಿಳಿಸಿದ್ದಾರೆ. ಜೇಮ್ಸ್ ಚಿತ್ರದಲ್ಲಿ ಪುನೀತ್ ಅವರ ಲುಕ್ ಬಹಳ ಫ್ರೆಶ್ ಆಗಿರಲಿದೆ. ಅವರ ಪಾತ್ರವು ವಿಭಿನ್ನ, ಸ್ಟನ್ನಿಂಗ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಎಂದಿದ್ದಾರೆ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.